ತಾವು ಭಾಗಿದ್ದೀರಾ, ಹೇಗೆ ಅಲ್ಲ ಈಗ ಒಂದು ಭ್ರಷ್ಟ ಸರ್ಕಾರ ವಿರುದ್ಧವಾಗಿ ಏನು ಜೆ ಡಿ ಎಸ್ ಬಿಜೆಪಿ ಜಂಟಿಯಾಗಿದೆ, ಏಳನೇ ದಿವಸ ನಡೀತಾ ಇದೆ, ತುಂಬ ಯಶಸ್ವಿಯಾಗಿ ಸಾಗ್ತಾ ಇದೆ. ಇದು ಒಂದು ತಾರಕ್ ಎಂಡ್ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಒಂದು ಭಾವನೆ. ಮುಂಚೆ ಕಾಂಗ್ರೆಸ್ ಅವರು ಜನಾಂದೋಲನ ಮಾಡ್ತಿದ್ದಾರೆ, ನಿಮ್ಮ ಭ್ರಷ್ಟಾಚಾರ ಬಯಲುಗಡಿಸಿವೆ ಅಂತ ಯಾರು ಅವ್ರಿಗೆ ಕುಂಭಕರ್ಣನ ಅಪ್ಲೆ 14 ತಿಂಗಳು ನಿದ್ದೆ ಮಾಡಕ್ ಹೇಳಿದ್ದು? ಹೋದ ಸಲ 21 ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಕಟೌಟ್ ಹಾಕೊಂಡು ಓಡಾಡ್ತಾ ಇದ್ದೀರಲ್ಲ. ಕುಂಭಕರ್ಣ 6 ತಿಂಗಳು ನಿದ್ದೆ ಮಾಡ್ತಿದ್ದ, ನೀವು 14 ತಿಂಗಳು ಯಾಕ್ರಿ ನಿದ್ದೆ ಮಾಡಿದ್ರಿ, ಇವತ್ತು ಯಾಕ್ರಿ ಹೇಳ್ತಾ ಇದ್ರಿ? ಇದಕ್ಕೆಲ್ಲ ತಮ್ಮ ಭ್ರಷ್ಟಾಚಾರ ಹೊರಗಡೆ ಬರುತ್ತೆ ಅಂತೇಳಿ ಇದು ಮೈಂಡ್ ಡೈವರ್ಷನ್, ಇದರ ಟ್ಯಾಕ್ಟಿಸ್ ಇದೆ. ಎಲ್ಲ ಸರ್ಕಾರ ಎಲ್ಲ ಮಷಿನರಿ ನಿಮ್ಮ ಕೈಯಲ್ಲಿದೆ ಅಲ್ಲಪ್ಪ. ಜನಾಂದೋಲನ ನೀವು ಮಾಡಬೇಕಾ, ನಾವು ಅಪೋಸಿಷನ್ದವ್ರು ಮಾಡಬೇಕು? ಈ ಭ್ರಷ್ಟ ಸರ್ಕಾರಕ್ಕೆ ತೆಗೆದಾಕ್ರಿ ಅಂತೇಳಿ. ಕುಮಾರಣ್ಣವರು ಖಾಲಿ ನಿರ್ಮಾಪಕರಾಗಿದ್ರು, ಅವ್ರು ಎಷ್ಟು ಆಸ್ತಿ ಮಾಡಿದ್ದಾರೆ ಅನ್ನೋದನ್ನ ನಾನು ಡಿ ಕೆ ಶಿವಕುಮಾರ್ ಬಯಲುಗಳಿತೀನಿ ಅಂತ ಹೇಳಿದ್ರು. ಯಾವತ್ತು ಬೇಡ ಅಂತ ಹೇಳಿದಾರೆ? ಅವ್ರು ಬೇಡ ಅಂದಿದ್ದಾವ, ನಾವು ಬೇಡ ಅಂದಿದ್ದೇವೆ, ಯಾವತ್ತು ಬೇಡ ಅಂದಿದ್ದಾರೆ? ಇಷ್ಟು ವರ್ಷ ಹಾಕಿಟ್ಕೊಂಡು ಕುಂತೀರಿ, ನಿಮ್ದೆಲ್ಲ ಹೊರಗೊಂಟಾರ ಅಂತೇಳಿ ಎಲ್ಲೋ ಅಂದ್ಕೊಂಡು ಇದಕ್ಕೆ ಡೈವರ್ಟ್ ಮಾಡೋದು ಗೊತ್ತಾಯ್ತು. ರಾಜ್ಯದ ಜನತೆಗೆ ಚೆನ್ನಾಗಿ ಗೊತ್ತಾಗಿದೆ, ನಿಮ್ಮ ಆಟ ಮುಂದೆ ನಡೆಯೋದಿಲ್ಲ, ಏನಿಲ್ಲ. ಈಗ ಈ ಭ್ರಷ್ಟ ನೋಡಿ, ಟ್ರಾನ್ಸ್ಫರ್ಸ್ನಲ್ಲಿ ಎಷ್ಟು ಇನ್ಸ್ಪೆಕ್ಟರ್ ಪಿ ಎಸ್ ಐಗಳು ಆತ್ಮಹತ್ಯೆ ಮಾಡ್ಕೋತಾ ಇದಾರ. ಇಂಥ ಭ್ರಷ್ಟ ಸರ್ಕಾರ ಇರಬೇಕಾ? ಸಿಎಂ ರಾಜೀನಾಮೆ ಕೊಡಲೇಬೇಕು ಈಗ. ಅದು ಎಲ್ಲ ನೋಡಿ, ಇವತ್ತ ಯಾರ್ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಲೇಬೇಕು.